ನಮಸ್ಕಾರ ವೀಕ್ಷಕರೇ, ಅಕ್ಷಯ ತೃತೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿ ಅವರಿದ್ದಾರೆ. ವೀಕ್ಷಕರೇ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಆ ಎಲ್ಲ ಸಮಸ್ಯೆಗಳಿಗೆ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನು ಉಚಿತವಾಗಿ ನೇರ ಭೇಟಿಯಾಗುವುದರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ನಿಮ್ಮ ಜಾತಕದ ಯಾವುದೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಗಳಿಗೆ ಗುರುಜಿಯವರನ್ನು ಭೇಟಿಯಾಗುವುದರ ಮುಖಾಂತರ ತಾವು ಪರಿಹಾರವನ್ನು ಕಂಡುಕೊಳ್ಬಹುದು. ಅದಲ್ಲದೆ ಕೂಡ ವೀಕ್ಷಕರೇ, ಅಕ್ಷಯ ತೃತೀಯದ ವಿಶೇಷತೆ ಏನು? ಈ ದಿನ ಯಾಕೆ ಚಿನ್ನ ಬೆಳ್ಳಿ ಬಂಗಾರವನ್ನು ಎಲ್ಲರೂ ಖರೀದಿ ಮಾಡ್ತಾರೆ, ಅಥವಾ ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲವೇ ಚಿನ್ನ ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡೋದಷ್ಟೇ ಮಾರ್ಗವೇ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಗುರುಜಿಯವ್ರನ್ನ ಮಾತಾಡ್ಸೋಣ. ನಮಸ್ತೆ ಗುರುಜಿ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ಈ ಅಕ್ಷಯ ತೃತೀಯದ ವಿಶೇಷತೆಗಳೇನು ಅಂತ ನಾವು ವಿಮರ್ಶೆ ಮಾಡೋದಕ್ಕಿಂತ ಮುಂಚೆ, ಯಾಕೆ ಯಾರ್ಯಾರಿಗೆ ಸಮಸ್ಯೆ ಇದ್ದವರು ಈ ಅಕ್ಷಯ ತೃತೀಯ ದಿವಸ ಏನೇನು ಪ್ರಯೋಗಗಳು ಮಾಡ್ಕೋಬೇಕು, ಯಾವ ರೀತಿಯ ಪ್ರಯೋಗಗಳು ಮಾಡಬೇಕು, ಸುಲಭವಾಗಿ ನಿಮ್ಮ ಮನೆಯಲ್ಲಿನೇ ಯಾವ ರೀತಿ ಪ್ರಯೋಗಗಳು ಮಾಡಿಕೊಂಡ್ರೆ ಅಷ್ಟೈಶ್ವರ್ಯವನ್ನು ನೀವು ಪ್ರಾಪ್ತಿ ಮಾಡ್ಬೋದು ಅಂತ ಅದ್ರ ಬಗ್ಗೆ ವಿಮರ್ಶೆ ಮಾಡ್ಕೊಳ್ಳೋಣ. ಯಾರ್ಯಾರು ಜೀವನದಲ್ಲಿ ನೋಡಿ ನೀವು ಎಷ್ಟೇ ಪ್ರಯತ್ನ ಪಟ್ಟರು ವ್ಯವಹಾರದಲ್ಲಿ, ಯಾಕಂದರೆ ಲಾಭಗಳಾಗ್ತಾ ಇಲ್ಲ, ಒಂದು ಸಂಪತ್ತನ್ನು ಕೂಡಿಡೋಕ್ಕಾಗ್ತಾ ಇಲ್ಲ. ಸಂಪತ್ತುಗಳಂದರೆ ನಿಮ್ಮ ಬಳ್ಳಿ ಇರ್ಬೋದು, ಬಂಗಾರ ಇರ್ಬೋದು, ನಿಮ್ಮ ಭೂಮಿ ಇರ್ಬೋದು, ನಿಮ್ಮ ಹೆಸರು ಇರ್ಬೋದು, ನಿಮ್ಮ ಕೀರ್ತಿ ಇರ್ಬೋದು, ವಿದ್ಯೆ ಇರ್ಬೋದು, ಜೊತೆಗೆ ಯಾರ್ಯಾರು ಸಂಬಂಧಗಳಲ್ಲಿ ಬಿರುಕುಗಳಿರುತ್ತೆ, ಹೊಸ ಹೊಸ ವ್ಯವಹಾರಗಳಲ್ಲಿ ನಷ್ಟಗಳನ್ನು ಅನುಭವಿಸ್ತಿರ್ತಾರೆ, ಅಂತ ಸಣ್ಣ ವ್ಯವಹಾರದಿಂದ ಆಗಿರಲಿ, ಎಂಥ ದೊಡ್ಡ ಉದ್ಯಮಿ ಆಗಿರ್ಬೋದು, ಇಂಥ ಅವರ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಕಷ್ಟಪಟ್ಟರು ನಮ್ಗೆ ಯಾಕೆ ಅನುಕೂಲಗಳಾಗ್ತಿಲ್ಲ, ಮತ್ತು ಎಲ್ಲ ರೀತಿಯ ಪ್ರಯತ್ನ ಪಟ್ಟರೂ ಕೂಡ ನಾವು ಒಂದು ದುಡ್ಡನ್ನು ಮಾಡೋಕ್ಕಾಗ್ತಾ ಇಲ್ಲ, ಜೊತೆಗೆ ನಾವು ಹೊಸ ಒಂದು ನಿವೇಶನ ಕಟ್ಟಿದ್ರೆ ಅದಕ್ಕೆ ಯಾಕೆ ನಮಗೆ ಫಲಕಾರಿ ಆಗ್ತಾ ಇಲ್ಲ. ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರ್ತಾರೆ, ಅವರಿಗೆ ಏನಾದರೂ ಸಮಸ್ಯೆಗಳು ಬಂದು ಆ ವ್ಯಾಪಾರ ವ್ಯವಹಾರಗಳಿಂದ ಅಧಿಕ ನಷ್ಟಗಳಾಗುತ್ತೆ, ಮತ್ತು ನಾವು ವ್ಯಾಪಾರ ಸ್ಟಾರ್ಟ್ ಮಾಡಿದ ಮುಹೂರ್ತ ಸರಿ ಇಲ್ಲೇನೋ ಅನ್ನುವಂಥ ಸುಮಾರಷ್ಟು ಕೊರಗುಗಳಿರುತ್ತೆ. ಈ ಕೊರಗುಗಳಿಗೆ ಸುಮಾರಷ್ಟು ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಪ್ರೋಗ್ರಾಮ್ನಲ್ಲಿ ನಿಮಗೆ. ಜೊತೆಗೆ ಯಾಕೆ ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತಾರೆ ಅಂತ ಅನ್ನೋ ಒಂದು ರಹಸ್ಯ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆದ ಒಂದು ವಿಷಯ ಇದು. ಯಾಕೆ ಅಕ್ಷಯ ತೃತೀಯ ಅಂತ ಹೇಳ್ತೀವಿ ಅಂದರೆ ನೋಡಿ, ಮೇ ತಿಂಗಳಲ್ಲಿ 7ನೇ ತಾರೀಕಿಗೆ ಬರುವಂಥ ಅಕ್ಷಯ ತೃತೀಯ ಅಂದರೆ 6ನೇ ತಾರೀಕಿಗೆ ಶುರು ಆಗುತ್ತೆ ಸಾಯಂಕಾಲ. ಇದು 7ನೇ ತಾರೀಕಿಗೆ ಮಹತ್ತರವಾದ ದಿನ ಅಂತ ಹೇಳ್ತೀವಿ. ಯಾಕಂದರೆ ಅವತ್ತಿನ ದಿವಸ ಸೂರ್ಯ ಮತ್ತು ಚಂದ್ರ ತನ್ನ ಉಚ್ಚ ಸ್ಥಾನದಲ್ಲಿ ಸ್ಥಿತರಾಗ್ತಾರೆ. ಉಚ್ಚ ಸ್ಥಾನದಲ್ಲಿ ಅಂದರೆ ರವಿ ತನ್ನ ಉಚ್ಚ ಸ್ಥಾನ ಮೇಷರಾಶಿಯಲ್ಲಿ, ಮತ್ತು ಚಂದ್ರ ತನ್ನ ಉಚ್ಚ ಸ್ಥಾನ ವೃಷಭ ರಾಶಿಯಲ್ಲಿ, ರೋಹಿಣಿ ನಕ್ಷತ್ರದಲ್ಲಿರ್ತಾರೆ. ಈ 2 ದಿನಗಳ ಈ ಗ್ರಹಗಳ ಸಂಯೋಗದಿಂದಾಗಿ ಆಗುವಂಥ ಈ ಶುಭಗಳಿಗೇನೆ ನಾವು ಅಕ್ಷಯ ತೃತೀಯ ಅಂತ ನಾವು ಹೇಳ್ತೀವಿ. ಅವತ್ತಿನ ದಿವಸ ಶುಕ್ಲ ಪಕ್ಷದ ವೈಶಾಖ ಮಾಸ ಶುಕ್ಲ ಪಕ್ಷದ ತೃತೀಯದ ತೃತೀಯ ಇರುತ್ತೆ, ಜೊತೆಗೆ ರೋಹಿಣಿ ನಕ್ಷತ್ರ ಇರುವುದರಿಂದ ಅವತ್ತಿನ ದಿವಸ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಕಾಣುವಂಥ ಒಂದು ಪ್ರಯತ್ನ ಮಾಡ್ಬೋದು. ಯಾಕೆ ಈ ಅಕ್ಷಯ ತೃತೀಯ ಅಷ್ಟೊಂದು ವಿಶೇಷತೆ? ಯಾಕಂದರೆ ನೋಡಿ, ನಮ್ಮ ಪುರಾಣಗಳಲ್ಲಿನೇ ಉಲ್ಲೇಖ ಇದೆ, ಅವತ್ತಿನ ದಿವಸ ವಿಷ್ಣು ಮತ್ತು ಲಕ್ಷ್ಮೀ ದೇವಿ ಅದೇನು ಮಾಡ್ತಾರೆ ಅಂದರೆ, ಅವತ್ತು ಗಂಗಾದೇವಿಯ ಆರಾಧನೆ ಅಂದರೆ ಗಂಗೆ ಆರಾಧನೆ ಮಾಡಿ ಪೂಜೆ ಮಾಡಿ, ಯಾರು ಅವತ್ತಿನ ದಿವಸ ಗಂಗೆಯಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ಎಲ್ಲ ಪಾಪಗಳನ್ನು ನಿವಾರಣೆಗಳಾಗಿ ಒಂದು ಹೊಸ ಜೀವನದಲ್ಲಿ ಹೊಸ ಮಾರ್ಗವನ್ನು ಕಂಡುಕೊಳ್ಳುವಂಥ ಒಂದು ಅವಕಾಶ, ಒಂದು ಪ್ರಯೋಗಗಳನ್ನು ಮಾಡಿದ್ರೆ ಯಶಸ್ವಿ ಆಗ್ತಾರೆ ಅಂತ ಹೇಳ್ತೀವಿ. ಅವತ್ತಿನ ದಿವಸ ಸ್ವರ್ಗದಿಂದ ಗಂಗೆಯನ್ನು ಧರೆಗಿಳಿಸುವಂಥ ದಿನ ಅಂತಲೂ ನಾವು ಹೇಳ್ತೀವಿ. ಅವತ್ತಿನ ದಿವಸ ನೋಡಿ, ವಿಷ್ಣುವಿನ ಅವತಾರವಾದ 6ನೇ ಅವತಾರ ಅಂದರೆ ಪರಶುರಾಮನ ಅವತಾರ ಕೂಡ ಆಗಿದ್ದಂಥ ಶುಭ ದಿನ. ಸುಮಾರು ಜನರಿಗೆ ಗೊತ್ತಿಲ್ಲ, ಅವತ್ತಿನ ಪರಶುರಾಮ ಅವತಾರ ಆಗಿರೋದ್ರಿಂದ ತುಂಬ ಅದ್ಭುತ. ಯಾಕಂದರೆ ಪರಶುರಾಮನ ಅವತಾರ ಅಂತಂದರೆ ಶತ್ರುಗಳಂದರೆ ಹಿತಶತ್ರುಗಳು, ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು ಅಂದರೆ ನಯವಂಚಕರು, ಯಾರ್ಯಾರಿಗೆ ನಿಮಗೆ ನಯದಿಂದ ವಂಚನೆ ಮಾಡ್ತಾರೆ ಅಂಥವ್ರ ಬಗ್ಗೆ ಗಮನ ಇರಬೇಕು, ಅಂಥವ್ರಿಗೆ ಪರಿಹಾರ ಮಾಡ್ಕೊಳ್ಳುವಂಥ ಪ್ರಯೋಗವನ್ನು ಹೇಳ್ತೀನಿ. ಜೊತೆಗೆ ನಿಮಗೆ ಮಾತೃಶಾಪ ಇದ್ದರೆ, ಮತ್ತು ಏನಾದರೂ ತಂದೆ ತಾಯಿ ಮಧ್ಯೆ ವೈಮನಸ್ಸುಗಳು, ಮತ್ತು ನಿಮ್ಮ ತಂದೆ ತಾಯಿಯ ಸಹಕಾರಗಳು ಯಾರಿಗೆ ಸಿಗೋದಿಲ್ಲ ಅಂಥವ್ರಿಗೆ ಕೂಡ ಅವತ್ತಿನ ದಿವಸ ನೀವು ಪರಿಹಾರಗಳನ್ನು ಮಾಡ್ಕೊಂತ ಅಷ್ಟು ಅದ್ಭುತವಾದ ದಿನ ಅಂತ ನಾವು ಹೇಳ್ತೀವಿ. ಯಾಕಂದರೆ ನೋಡಿ, ರವಿ ಮತ್ತು ನಾವು ಚಂದ್ರನ ಉಚ್ಚ ಸ್ಥಾನ ಅಂದರೆ ನೋಡಿ, ಆತ್ಮ ಮತ್ತು ಚಂದ್ರನಿಗೆ, ರವಿಗೆ ಆತ್ಮ ಅಂತ ಹೇಳ್ತೀವಿ, ಮತ್ತು ದೇಹ ಮತ್ತು ಚಂದ್ರನು ಮನಸ್ಕಾರಕ. ನಮ್ಮ ಆತ್ಮ ಮತ್ತು ಮನಸ್ಸು ಎಷ್ಟು ಶುದ್ಧಿಯಾಗಿರುತ್ತೋ ನಾವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಸಂಪೂರ್ಣವಾದ ಯಶಸ್ಸು ಇರುತ್ತೆ. ಯಾಕಂದರೆ ನಾವು ಯೋಚನೆ ಮಾಡೋ ರೀತಿ, ನಮ್ಮ ನಡವಳಿಕೆ ಎರಡೂ ಒಂದೇ ರೀತಿ ಇದ್ದಾಗ ನೀವು ಎಂಥದೇ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದ್ರೆ, ಅಂದರೆ ನೋಡಿ, ಎಷ್ಟೋ ಜನ ಅಕ್ಷಯ ತೃತೀಯ ಅಂದರೆ ಬರೀ ನೀವು ಬೆಳ್ಳಿ ಬಂಗಾರ ತಗೊಳ್ಳೋದಂತ ಅಲ್ಲ, ನಾವು ಜೀವನದಲ್ಲಿ ನಾವು ಸೋತಿರ್ತೇವೆ ಅಂದರೆ ಅವತ್ತಿನ ದಿವಸ ನೋಡಿ, ಇನ್ನೊಂದೇನೆಂದರೆ ಪಾಂಡವರು ವನವಾಸವನ್ನು ಮುಗಿಸಿಕೊಂಡು ಅವರ ಶಸ್ತ್ರಾಸ್ತ್ರವನ್ನು ಪಡೆದುಕೊಂಡಂಥ ದಿನ ಅಂತಲೂ ಹೇಳ್ತೀವಿ. ನೋಡಿ ಅಂದರೆ, ಅವರು ಕಷ್ಟಗಳನ್ನು ಕಳೆದುಕೊಂಡು ಅಂದರೆ ಮರುಕಳಿಸಿ ಅವರ ರಾಜಭಾರವನ್ನು ಪಡೆಯೋದ ದಾರಿಗೆ ಹೋದಂಥ ದಿನ ಅಂದರೆ, ಇಷ್ಟು ದಿವಸ ಯಾರ್ಯಾರು ನಿಮ್ಮ ವೃತ್ತಿಯಲ್ಲಿ ಆಗಲಿ ಏನೇ ವ್ಯವಹಾರ ಮಾಡ್ತಿರ್ಬೋದು, ನೀವು ನಷ್ಟ ಅನುಭವಿಸಿ ವೃತ್ತಿಯನ್ನು ನೀವು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿದರೆ, ಮತ್ತೆ ಆ ಬಿಸ್ನೆಸ್ಸನ್ನು ಆ ಶುಭ ಗಳಿಗೆಯಲ್ಲಿ ಮತ್ತೆ ಮರುಕಳಿಸಿ ಸ್ಥಾಪನೆ ಮಾಡಿದ್ರೆ ಅದೇ ಬಿಸ್ನೆಸ್ ಉತ್ತಮ ಮಟ್ಟಕ್ಕೆ ಹೋಗುತ್ತೆ. ಅಕ್ಷಯ ತೃತೀಯದ ಮಹತ್ವನೇ ಇದು. ಅಂದರೆ ಇವತ್ತು ನಾವು ಹೇಳೋದು, ಒಂದು
ಪುರುಷಾರ್ಥ ಅಂದರೆ ನಾಲ್ಕು ಪುರುಷಾರ್ಥಗಳಲ್ಲಿ ಅರ್ಥ ಪುರುಷಾರ್ಥನು ಅಂತಾನೆ ಹೇಳ್ತಂದ್ರೆ, ನಮಗೆ ಅರ್ಥ ಪುರುಷಾರ್ಥದಲ್ಲಿ ಏನಾಗುತ್ತೆ, ನಮಗೆ ಸಂಪತ್ತು ಬೇಕು, ನಮಗೆ ಹೆಸರು ಬೇಕು, ನಮಗೆ ಕೀರ್ತಿನೂ ಬೇಕು, ಯಶಸ್ಸು ಬೇಕು, ಇದರ ಮಹತ್ವ ಅಂತ ಹೇಳ್ತೀವಿ. ಸೊ ಪಾಂಡವರಿಗೆ ಅವರ ಕಷ್ಟ ಕಾಲಗಳನ್ನ ಕಳ್ಕೊಂಡು ಮತ್ತೆ ಅವರಿಗೆ ಪಡೆದಂತ ರಾಜ್ಯಭಾರ ಅಂದ್ರೆ, ನಿಮ್ಮ ಜೀವನದಲ್ಲಿ ಯಾರ್ಯಾರಿಗೋ ಲೀಗಲ್ ಪ್ರಾಬ್ಲಮ್ಸ್ ಇರುತ್ತೆ, ನಿಮ್ಮ ಪ್ರಾಪರ್ಟಿ, ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಗೆ ಸಿಗದೇ ಇರಬಹುದು, ಅಂಥದ್ದು ಸಿಗದೇ ಇರೋರಿಗೆ ಅವತ್ತಿನ ದಿವಸ ನೀವು ಮಾಡುವಂತ ಪ್ರಯತ್ನಗಳು ಏನು ಮಾಡ್ತಿರಲ್ಲ, ಅದರಿಂದಾಗಿ ಬರುವಂತ ಮುಂದಿನ ಅಕ್ಷಯ ತೃತೀಯವರಿಗೆ ಯಾವ ರೀತಿಯ ಸಕಲ ಸೌಕರ್ಯಗಳು ಮತ್ತೆ ಲಾಭಗಳನ್ನು ಪಡೆದುಕೋಬಹುದು ಅಂತ ಅದರ ಬಗ್ಗೆ ನಾನು ವಿಶೇಷ ತಿಳಿಸ್ಕೊಡ್ತೀನಿ. ಈ ರೀತಿ ನೋಡಿ ಅಷ್ಟು ಅದ್ಭುತವಾದ ದಿನ. ಬರೇ ನಾವು ಅಕ್ಷಯ ತೃತೀಯ ಅಂದ್ರೆ ಬರೀ ಬೆಳ್ಳಿ ಬಂಗಾರ ಖರೀದಿ ಮಾಡೋದಂತಲ್ಲ, ಇದರ ಹಿಂದಿನ ಮಹತ್ವವನ್ನ ನಾವು ಇದನ್ನ ರಹಸ್ಯವನ್ನ ತಿಳ್ಕೋಬೇಕು. ಜೊತೆಗೆ ನೋಡಿ ಪಾಂಡವರು ವನವಾಸ ಹೋದಾಗ ಕೃಷ್ಣನ ಆದೇಶದಂತೆ, ಅಂದ್ರೆ ಕೃಷ್ಣ ಏನ್ ಮಾಡ್ತಾನೆ, ದ್ರೌಪದಿಗೆ ಹೇಳ್ತಾನೆ, ದ್ರೌಪದಿಗೆ ಈ ದಿವಸ ಪೂಜೆ ಮಾಡಿದ ಅಕ್ಷಯ ಪಾತ್ರೆಯನ್ನ ಕೊಟ್ಟಂತ ದಿನ ಅವತ್ತಿನ ದಿವಸ. ತುಂಬಾ ಒಂದು ಅದ್ಭುತವಾದ ದಿನ. ಈ ದಿನಗಳಲ್ಲಿ ಸುಮಾರಷ್ಟು ಪ್ರಯೋಗಗಳನ್ನು ಮಾಡಬಹುದು. ಬರೀ ನೀವು ಕ್ಯೂ ಹೊತ್ಕೊಂಡು ಬರೀ ಬೆಳ್ಳಿ ಬಂಗಾರ ಖರೀದಿ ಮಾಡೋದಲ್ಲ, ಇದರ ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಕುಟುಂಬ, ನಿಮ್ಮ ಭೂಮಿ, ನಿಮ್ಮ ಸ್ವಕ್ಷೇತ್ರ, ಎಲ್ಲಾ ರೀತಿಯಲ್ಲಿ ಎಷ್ಟೇ ಕಷ್ಟಗಳಿದ್ರೆ ಆ ಕಷ್ಟದಿಂದ ಆಚೆ ಹೇಗೆ ಬರಬೇಕು ಅನ್ನೋದು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ಅವತ್ತಿನ ದಿವಸ ಬರೀ ನಾವು ಪಡೆಯೋದೊಂದೇ ಇಲ್ಲ, ನಾವು ದಾನ ಮಾಡಬೇಕು, ಅದರ ಮಹತ್ವನು ತುಂಬ ಇರುತ್ತೆ. ಯಾಕಂದ್ರೆ ಏನೇ ನಾವು ಕೊಟ್ಟಷ್ಟು ವೃದ್ಧಿ ಆಗುತ್ತೆ. ದಾನದ ಮಹತ್ವ ಅಂದರೆ ನೀವು ಕೂಡಿಟ್ಟ ಧನ, ಎಷ್ಟೋ ಪಾಪದಿಂದ ಗಳಿಸಿದಂಥ ದುಡ್ಡನ್ನು ಸ್ವಲ್ಪ ಮಟ್ಟಿಗೆ ದಾನ ಮಾಡೋದು, ಭೂಮಿ ದಾನ ಮತ್ತು ಅನ್ನದಾನ ಮತ್ತು ಧನದಾನ ಗೋದಾನ ಎಲ್ಲ ರೀತಿಯ ದಾನ ನಿಮ್ಮ ಶಕ್ತಿ ಅನುಸಾರ ಮಾಡಿ, ಇಷ್ಟು ಅಷ್ಟು ಅಂತಲ್ಲ. ಆ ದಾನಗಳಿಂದ ಮಾಡೋದರಿಂದ ನಿಮ್ಮ ಪುಣ್ಯಕರ್ಮಗಳನ್ನು ವೃದ್ಧಿ ಆಗುತ್ತೆ. ಯಾಕಂದ್ರೆ ವ್ಯಾಪಾರದಲ್ಲಿ ನಷ್ಟ ಆಗೋಕ್ಕೆ ಕಾರಣ ನಾವು ಬೇರೆಯವರ ಹಕ್ಕನ್ನು ತಿಂದಿರ್ತೀವಿ, ಅದು ಒಂದು ಮುಖ್ಯ ಕಾರಣವಾಗಿರೋದ್ರಿಂದ ಈ ಅಕ್ಷಯ ತೃತೀಯದಿಂದ ಈ ಮಾಡುವಂಥ ಕೆಲವು ಪ್ರಯೋಗಗಳಿಂದ ನೀವು ಅದ್ಭುತವಾದ ನೀವು ಫಲವನ್ನು ಪಡೆಯಬಹುದು ಅಂತ ನಾವಿಲ್ಲಿ ಹೇಳ್ಬೋದು. ಜೊತೆಗೆ ಅವತ್ತಿನ ದಿವಸ ವಿಷ್ಣು ಆರಾಧನೆ ತುಂಬ ಅವಶ್ಯಕ. ಅಂದರೆ ವಿಷ್ಣು ಅವತಾರದ ಪರಶುರಾಮನ ಅವತ್ತಿನ ದಿವಸ ಹುಟ್ಟಿದ ದಿನ ಆಗಿರೋದ್ರಿಂದ ಅಕ್ಷಯ ತೃತೀಯ ದಿವಸ ಅದ್ಭುತವಾದ ದಿನ. ವಿಷ್ಣು ಪೂಜೆ, ಸತ್ಯನಾರಾಯಣ ಪೂಜೆ, ವಿಷ್ಣು ಹೋಮ ಇದೆಲ್ಲ ಕೂಡ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ ಅಂತ ನಾವು ಹೇಳ್ತೀವಿ. ಈಗ ನೋಡಿ ಬೆಳ್ಳಿ ಬಂಗಾರದ ಜೊತೆಗೆ ನೀವು ಭೂಮಿ ಖರೀದಿ, ಅಂದರೆ ನಾವು ಈ ಅಕ್ಷಯ ತೃತೀಯ ದಿವಸ ಯಾಕೆ ಈ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ಅಂದರೆ, ಅವತ್ತೇ ನಾವು ಹೇಳಿದ ಹಾಗೆ ಅವತ್ತಿನ ದಿವಸ ನಮಗೆ ನಾಲ್ಕು ಪುರುಷಾರ್ಥಗಳಲ್ಲಿ ಅರ್ಥ ಪುರುಷಾರ್ಥ ಅಂತಂದರೆ ನಮಗೆ ಸಂಪತ್ತು ಅಂದರೆ ನಮಗೆ ಬೇಕಾದ ಜೀವನಕ್ಕೆ ನಡೆಸಬೇಕಾದ ನಮಗೆ ಒಂದು ಹೆಸರು ಬೇಕು, ಒಂದು ಕೀರ್ತಿ ಬೇಕು, ಸಮಾಜದಲ್ಲಿ ಬದುಕೋದಕ್ಕೆ ಒಂದು ಗೌರವ ಬೇಕು, ಇದೆಲ್ಲವನ್ನು ನಾವು ವೃದ್ಧಿ ಮಾಡ್ಕೋಬೇಕು. ಈ ವೃದ್ಧಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ನಾವು ಪ್ರಯತ್ನ ಪಟ್ಟು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಅವತ್ತಿನ ದಿವಸ ಕೈ ಹಾಕಿದ್ರೆ, ಈಗೇನೋ ಒಂದು ವ್ಯವಹಾರ ನೀವು ಶುರು ಮಾಡಿರ್ತೀರಾ ಯಾವುದೋ ಒಂದು ದಿನದಲ್ಲಿ, ಅವತ್ತಿನ ದಿವಸ ಯಾವ ರೀತಿಯ ಮುಹೂರ್ತ ಇರುತ್ತೋ ಗೊತ್ತಿಲ್ಲ, ನಿಮಗೊಂದು ಮನಸ್ಸಲ್ಲಿ ದೂಡೈತಾ ಇರುತ್ತೆ, ನಾನು ಆ ಮುಹೂರ್ತದಲ್ಲಿ ಶುರು ಮಾಡದೇ ಇರೋದಕ್ಕೆ ಈ ಥರ ಸಮಸ್ಯೆ ಆಯ್ತಾ, ನನ್ನ ವ್ಯಾಪಾರ ನಿಂತು ಹೋಯ್ತಾ ಅನ್ನೋದೊಂದು ಮನಸ್ಸಲ್ಲಿ ಭಾವನೆ ಇರುತ್ತೆ. ಆ ಭಾವನೆಗಳನ್ನು ಮತ್ತೆ ನೀವು ಯಾರ್ಯಾರು ವ್ಯಾಪಾರ ಮರುಕಳಿಸಿ ಶುರು ಮಾಡಬೇಕಂತಿರ್ತಾರೋ ಅವತ್ತಿನ ದಿವಸ ಸ್ನಾನ ಮಾಡಿಕೊಂಡು ಗಂಗೆ ನೀರಿಂದ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡೋದು ಅದ್ಭುತ. ಇಲ್ಲ ಅಂತಂದರೆ ಇಲ್ಲೇ ಎಷ್ಟೋ ಸರಿ ನಿಮಗೆ ಗಂಗೆ ನೀರನ್ನು ಸಿಗುವಂಥ ಒಂದು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ತಂದು ಸ್ವಲ್ಪ ನೀವು ಸ್ನಾನ ಮಾಡುವ ನೀರಿಗೆ ಸೇರಿಸಿ ಸ್ನಾನ ಮಾಡಿದರೆ ಅಷ್ಟೇ ಪವಿತ್ರವಾದ ನಿಮ್ಮ ದೇಹ ಶುದ್ಧಿ ಆಗುತ್ತೆ, ಅದರ ಜೊತೆಗೆ ಮನಸ್ಸುದ್ಧಿ ಕೂಡ ಆಗುತ್ತೆ. ಅವತ್ತಿನ ದಿವಸ ಕೆಟ್ಟ ಆಲೋಚನೆ ಕೆಟ್ಟ ಯೋಚನೆ ಬೇಡ. ಅದು ಅವತ್ತಿನ ದಿವಸ ಏನಾಗುತ್ತೆ ಅಂದರೆ, ಏನು ಯೋಚನೆ ಮಾಡ್ತೀರಾ ಆ ಯೋಚನೆ ಥರದೇ ನಿಮ್ಮ ಜೀವನದಲ್ಲಿ ನಡೆದುಕೊಂಡು ಹೋಗುತ್ತೆ. ಸೂರ್ಯ ಮತ್ತು ಚಂದ್ರ ಇಬ್ಬರು ಉಚ್ಚ ಸ್ಥಾನದಲ್ಲಿದ್ದಾಗ ನಿಮ್ಮ ಮನಸ್ಥಿತಿ ತುಂಬ ಬ್ಯಾಲೆನ್ಸ್ಡ್ ಇರುತ್ತೆ. ಅವತ್ತಿನ ದಿವಸ ಮನಸ್ಸಂಕಲ್ಪ ಮಾಡಿಕೊಳ್ಳಿ, ಯಾರ್ಯಾರು ವ್ಯಾಪಾರ ನಷ್ಟ ಆಗಿ ಮರುಕಳಿಸಿ ಮತ್ತೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಿರೋ ಅಂಥವರಿಗಂತೂ ಅದ್ಭುತವಾದ ದಿನ, ಮತ್ತು ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಪ್ರಯೋಗಗಳೇನು ಬೇಕು ನಾನು ಹೇಳ್ಕೊಡ್ತೀನಿ. ಜೊತೆಗೆ ಬೆಳ್ಳಿ ಬಂಗಾರದ ಜೊತೆಗೆ ಏನೇನು ಪರ್ಚೇಸ್ ಮಾಡಬೇಕು, ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತ ಹೇಳ್ಕೊಳ್ತೀವಿ. ಈಗ ನೋಡಿ, ಈಗ ಭೂಮಿ ಸಂಬಂಧಿತ ನೀವು ಎಷ್ಟೋ ಪ್ರಯತ್ನ ಮಾಡ್ತಿದ್ದೀರಾ, ನಮಗೆ ಮನೆ ಕಟ್ಟಕ್ಕಾಗ್ತಾ ಇಲ್ಲ, ನಮಗೆ ಏನೂ ಪ್ರಯತ್ನ ಪಟ್ಟರೆ ಸಫಲತೆ ಆಗ್ತಾ ಇಲ್ಲ ಅಂತಂದರೆ, ಅವತ್ತಿನ ದಿವಸ ವಿಷ್ಣು ಸಂಬಂಧಿತ ಪೂಜೆಯನ್ನು ಮಾಡಿ, ಅದರ ಜೊತೆಗೆ ವಿಷ್ಣು ಸಂಬಂಧಿತ ಯಂತ್ರಗಳು ಅಂದರೆ ಎರಡು, ಒಂದು ಮತ್ಸ್ಯ ಅವತಾರ, ಒಂದು ಕೂರ್ಮ ಅವತಾರ. ಈ ಎರಡು ಯಂತ್ರಗಳು ಸಂಬಂಧಿತ ವಿಷ್ಣು ಸಂಬಂಧಿತ ಮತ್ತು ಭೂಮಿಗೆ ಸಂಬಂಧಿತ ಯಂತ್ರಗಳು, ಮತ್ತು ಇವೆಲ್ಲ ನಿಮ್ಮ ಮನೆಯಲ್ಲಿರುವಂಥ ವಾಸ್ತು ದೋಷಗಳು ಹೇಳಿಕೊಂಡು, ಮತ್ತು ಯಾವುದೇ ರೀತಿಯ ಕಲಹಗಳು, ಮತ್ತು ಈ ಮತ್ಸ್ಯ ಅವತಾರ ಶಾಪ ಮತ್ತು ಕೂರ್ಮ ಅವತಾರ ಶಾಪಗಳಿರುತ್ತಲ್ಲ ಅದೆಲ್ಲ ಕೂಡ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಇರುತ್ತೆ, ಮತ್ತು ಶನೇಶ್ವರ ಮತ್ತು ರಾಹುವಿನ ತತ್ವವನ್ನು ತೆಗೆಯುವಂಥ ಒಂದು ಯಂತ್ರಗಳಿವೆಲ್ಲ. ಈ ಯಂತ್ರಗಳನ್ನು ನೀವು ಮನೆಯಲ್ಲಿ ಅವತ್ತಿನ ದಿವಸ ಸಿದ್ಧಿ ಮಾಡಿಕೊಂಡು ಶುದ್ಧಿ ಮಾಡಿ ಅದಕ್ಕೆ ಆ ಅಷ್ಟೋತ್ತರನ ಪಠನೆ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿ, ನೀವು ಅಂದುಕೊಂಡ ಕಾರ್ಯಗಳೆಲ್ಲ ಭೂಮಿ ಮತ್ತು ಸ್ವಂತ ಮನೆ ಖರೀದಿ ಯೋಗ ಮತ್ತು ಭೂಮಿಯಿಂದ ಮತ್ತು ವಾದ ವಿವಾದಗಳಿಂದ ಆಗುವಂಥ ನಷ್ಟಗಳನ್ನೇನು ಮಾಡ್ತವೆ ಕಡಿಮೆ ಮಾಡಿ, ನಿಮಗೆ ಒಂದು ಹೊಸ ಮಟ್ಟಕ್ಕೆ ಮುಂದಿನ ಬರುವ ವರ್ಷದವರೆಗೆ ನಿಮಗೆ ಒಂದು ಹೊಸ ಮನೆ ಇಲ್ಲ ಭೂಮಿ ಯೋಗ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇದರ ಜೊತೆಗೆ ನಿಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗಬೇಕು, ಮತ್ತು ನಮ್ಮಲ್ಲಿ ಧನವೃದ್ಧಿ ಆಗಬೇಕು, ಹೆಸರು ವೃದ್ಧಿ ಆಗಬೇಕು, ವಾಹನಗಳ ವೃದ್ಧಿ ಆಗಬೇಕು, ಸುಖ ಸೌಕರ್ಯಕ್ಕೆ ಏನು ಬೇಕು, ಯಾಕಂದ್ರೆ ಲಕ್ಷ್ಮೀನೇ ಅಂದರೆ ಶುಕ್ರನೇ ಕಾರಕನಾಗ್ತಾನೆ ನಮ್ಮ ಎಲ್ಲ ಸೌಕರ್ಯಗಳಿಗೆ,
ಅದಕ್ಕೆ ಏನು ಪ್ರಯೋಗ ಮಾಡಬೇಕು ನೋಡಿ. ಈ ಪ್ರಯೋಗದ ದಿವಸ ನೀವು ಯಾರ್ಯಾರು ವ್ಯಾಪಾರ ಮಾಡ್ತಿದ್ದಾರೆ ಅವರು ಮಾಡ್ಕೋಬೋದು, ವ್ಯವಹಾರಗಳು ಮತ್ತು ಗೃಹಿಣಿಯರು ಮಾಡ್ಕೋಬೋದು, ಮನೆಯಲ್ಲಿ ಸಣ್ಣ ಸಣ್ಣ ವ್ಯಾಪಾರಗಳು ಮನೆಯಲ್ಲೇ ಮುಂದೆ ಮಾಡ್ತಿದ್ದಾರೆ ಅಂಥವ್ರು ಕೂಡ ಮಾಡ್ಬೋದು. ಅವತ್ತಿನ ದಿವಸ ಏನು ಮಾಡಬೇಕು, ನಿಮ್ಮ ಗಂಗಾಜಲ ಮತ್ತು ಗೋಮೂತ್ರದಿಂದ ನಿಮ್ಮ ಎಲ್ಲ ಸ್ಥಾನವನ್ನು ಶುದ್ಧಿ ಮಾಡಿ ಏನು ಮಾಡಬೇಕು ಅಂದರೆ ಒಂದು ಕೆಂಪು ವಸ್ತ್ರವನ್ನು ತಗೊಳ್ಳಿ. ಕೆಂಪು ವಸ್ತ್ರದಲ್ಲಿ ಏನು ಮಾಡಬೇಕು ಅಂದರೆ ಎರಡು ಶ್ರೀಫಲ. ಎರಡು ಶ್ರೀಫಲ ಅಂದರೆ ನಾವು ತೆಂಗಿನಕಾಯಿ ಪ್ರತೀತ ಅಂತ ಹೇಳ್ತೀವಿ, ದೇವಿಗೆ ಸ್ಥಾನ ಅಂತ ಹೇಳಿದೆವು ನಾವು. ಅದರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಒಂದು ಲಕ್ಷ್ಮೀಯಂತ್ರ, ಸಿದ್ಧಿ ಲಕ್ಷ್ಮೀಯಂತ್ರವನ್ನು ತಗೊಳ್ಳಿ. ಅದರ ಜೊತೆಗೆ ಕೇಸರಿ, ಕೇಸರಿ ಸಿಗುತ್ತೆ, ಕೇಸರಿ ತಗೊಳ್ಳಿ. ಅದರ ಜೊತೆಗೆ ಪಚ್ಚಕರ್ಪೂರ, ಪಚ್ಚಕರ್ಪೂರ ತುಂಬ ಇಂಪಾರ್ಟೆಂಟು. ಅದರಲ್ಲಿ ನಿಮ್ಮ ಶಕ್ತಿ ಅನುಸಾರವಾಗಿ ಏನು ಮಾಡಿ, ಒಂದು ಚೂರು ಬೆಳ್ಳಿ, ನಿಯಮಕ್ಕೆ ಬಂಗಾರ, ಇವೆರಡೂ ಸೇರಿ. ಯಾಕಂದರೆ ದ್ರವ್ಯಗಳಿಗೆ ಅಂದರೆ ಈ ಗ್ರಹಗಳಿಗೆ ಗಣಗಳಿಗೆ ನೀವು ಇಟ್ಟಂಥ ದುಡ್ಡು ಗೊತ್ತಾಗೋದಿಲ್ಲ ಅವಾಗ, ದ್ರವ್ಯಗಳು ರತ್ನಗಳು ಮಾತ್ರ ಅವಕ್ಕೆ ಆಕರ್ಷಣೆ ಆಗುತ್ತೆ, ಕೆಂಪು ವಸ್ತ್ರ ಆಕರ್ಷಣೆ ಆಗುತ್ತೆ. ಇದರ ಜೊತೆಗೆ ಏನು ಮಾಡಬೇಕು ಅಂದು ಲಕ್ಷ್ಮಿಯ ಸ್ತುತಿಯನ್ನು ಪಠನೆ ಮಾಡಬೇಕು. ಅದರ ಜೊತೆಗೆ ನಿಮಗೆ ಸಾಧ್ಯವಾದರೆ ಗೋಮತಿ ಚಕ್ರ ಬರುತ್ತೆ, ಆ ಗೋಮತಿ ಚಕ್ರವನ್ನು 6 ನಂಬರಲ್ಲಿ ಇಲ್ಲಾಂದರೆ 15 ನಂಬರಲ್ಲಿ ಅದರಲ್ಲಿ ಇಡಬೇಕು. ಅದರ ಜೊತೆಗೆ ಈ ಲಕ್ಷ್ಮೀ ಅಷ್ಟಕರನ್ನ ನೀವು ಪಠನೆ ಮಾಡಬೇಕು, ಇಲ್ಲ ಅಂತಂದರೆ ನಿಮಗೆ ಲಕ್ಷ್ಮಿಯ ಬೀಜ ಮಂತ್ರವನ್ನು ಪಠನೆ ಮಾಡಿ ಈ ಪ್ರಯೋಗವನ್ನು ಮಾಡಿ. ಅದರ ಜೊತೆಗೆ ಜಲದೀಪ ಪ್ರಯೋಗ ಮಾಡಿ. ಜಲದೀಪ ಪ್ರಯೋಗ ಅಂತಂದರೆ ಏನು ಮಾಡಬೇಕು, ಒಂದು ದೀಪದಲ್ಲಿ ಅರ್ಧ ನೀರು ಮತ್ತು ಅರ್ಧ ಎಣ್ಣೆ ಹಾಕಬೇಕು, ಕಡಲೆಕಾಯಿ ಎಣ್ಣೆನೇ ಹಾಕಬೇಕು. ಆ ಎಣ್ಣೆ ಅದರ ಜೊತೆಗೆ ಪ್ರಯೋಗ ಮಾಡಿ ನೋಡಿ, ಇದರಿಂದ ನಿಮ್ಮ ಆಗುವಂಥ ಲಾಭಗಳು, ಅಷ್ಟೈಶ್ವರ್ಯ ಆಗಲಿ, ನೀವು ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತು ಎಲ್ಲ ರೀತಿಯ ಅನುಕೂಲಗಳು, ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು, ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುತ್ತೆ. ಜೊತೆಗೆ ಏನು ಮಾಡಬೇಕು, ಯಾರ್ಯಾರು ಇವಾಗ ವ್ಯಾಪಾರ ಮಾಡ್ತಿದ್ದಾರೆ, ಎಲ್ಲ ಯಾವುದೇ ವ್ಯಾಪಾರ ಇರ್ಬೋದು, ನೀವು ಒಂದು ವಿದ್ಯಾಸಂಸ್ಥೆ ನಡೆಸ್ತಿರ್ಬೋದು, ಒಂದು ಉದ್ಯೋಗ ಮಾಡ್ತಿರ್ಬೋದು, ಬಂಗಾರದ ಅಂಗಡಿ ಇಟ್ಟಿರ್ಬೋದು, ಒಂದು ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ನೀವು ಒಂದು ಮೊಬೈಲ್ ಶೋರೂಮ್ ಇಟ್ಕೊಂಡಿರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಇಲ್ಲ ಕೇಟ್ರಿಂಗ್ ಸರ್ವಿಸಸ್ ಮಾಡ್ತಿರೋಂಥ ಎಲ್ಲ ರೀತಿ ಯಾವುದೇ ವ್ಯವಹಾರ ಮಾಡ್ತಿರ್ಬೋದು, ಸಣ್ಣ ವ್ಯವಹಾರ ಅಂದರೆ ತರಕಾರಿ ಮಾಡ್ಕೊಳ್ಳಿ ಇಟ್ಕೊಂಡು, ಅವರು ಈ ಪ್ರಯೋಗವನ್ನು ಮಾಡಿ ಅವತ್ತಿನ ಮತ್ತೆ ಮರುಕಳಿಸಿ ಪೂಜೆ ಪುನಸ್ಕಾರ ಮಾಡಿ, ಅವತ್ತಿನ ದಿವಸ ನೀವು ದೇವತೆಗೆ ಅರ್ಚನೆ ಮಾಡಿ, ನೈವೇದ್ಯ ಮಾಡಿ, ಶುದ್ಧಿ ಮಾಡಿ, ಈ ಥರ ಮುಹೂರ್ತದಲ್ಲಿ ಮತ್ತೆ ಹೊಸ ಒಂದು ನೀವೇನು ವ್ಯವಹಾರ ಆರಂಭ ಮಾಡ್ತೀವಿ ಅದೇ ಥರನ ಪೂಜೆ ಮಾಡಿಕೊಂಡು ಆರಂಭ ಮಾಡಿ ನೋಡಿ, ಬರುವಂಥ ದಿನಗಳಲ್ಲಿ ನಿಮಗೆ ಅಭಿವೃದ್ಧಿ ಕಟ್ಟಿಟ್ಟ ಬುತ್ತಿ ಅಂತ ನಾವು ಹೇಳ್ತೀವಿ. ಇದೇ ಅಕ್ಷಯ ತೃತೀಯದ ಮಹತ್ವ. ಈ ಹೇಳಿದ ಎರಡು ಪ್ರಯೋಗಗಳನ್ನು ನೀವು ಮಾಡಿಕೊಳ್ಳಿ. ಜೊತೆಗೆ ನಿಮಗೆ ಅನುಕೂಲ ಇದ್ದರೆ ಅವತ್ತಿನ ದಿವಸ ಪರಶುರಾಮನ ಅಷ್ಟೋತ್ತರವನ್ನು ಕೂಡ ಪಠನೆ ಮಾಡೋದ್ರಿಂದ ಹಿತಶತ್ರುಗಳು ಯಾರ್ಯಾರಿದ್ದಾರೆ ನಿಮ್ಮ ಜೀವನದಲ್ಲಿ, ಅಂದರೆ ನಯವಂಚಕರು ಅಂದರೆ ನಯದಿಂದ ನಿಮಗೆ ವಂಚನೆ ಮಾಡ್ತಾರೆ, ಅಂದರೆ ಶತ್ರು ಬಾಧೆಗಳು, ಯಾಕಂದರೆ ಎದುರಿನ ಶತ್ರು ಗೊತ್ತಾಗುತ್ತೆ, ನಯವಂಚಕರು ಗೊತ್ತಾಗತ್ತಿಲ್ಲ. ಅಂಥವರಿಂದ ನಿಮಗೆ ಅವರಿಂದ ದೂರ ಇಡೋದಕ್ಕೆ ಪ್ರಯತ್ನ, ಇಲ್ಲಾಂದರೆ ಅವರ ಬಗ್ಗೆ ನಿಮಗೆ ವಂಚನೆ ಭಾಸ ಆಗುತ್ತೆ ಈ ಪರಶುರಾಮನ ಪೂಜೆ ಮಾಡೋದ್ರಿಂದ. ತುಂಬಾ ಅದ್ಭುತವಾದ ಫಲ ಅಕ್ಷಯ ತೃತೀಯದ ವಿಶೇಷತೆ ಇದು. ಅಕ್ಷಯ ತೃತೀಯದಿಂದ ಇದೆಲ್ಲ ಮಾಡೋದ್ರಿಂದ ನೀವು ಅದ್ಭುತವಾದ ಧನ ಮತ್ತು ಸೌಕರ್ಯಗಳನ್ನು ಪಡಿಬೋದು ಅಂತ ನಾವು ಇಲ್ಲಿ ಹೇಳ್ಬೋದು ನಿಮಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗುರುಜಿಯವರು ತಿಳಿಸ್ಕೊಟ್ರು ಒಟ್ಟಾರೆಯಾಗಿ ಕೇವಲ ಚಿನ್ನ ಬೆಳ್ಳಿ ಖರೀದಿ ಅಷ್ಟೇ ಅಲ್ಲ, ದಾನ ಧರ್ಮವನ್ನು ಮಾಡೋದ್ರ ಮುಖಾಂತರವಾಗಿ ಕೂಡ ನಿಮ್ಮ ಪುಣ್ಯವನ್ನು ವೃದ್ಧಿಸ್ಕೊಳ್ಬಹುದು ಅಂತ, ಅದಲ್ಲದೇ ಕೂಡ ಕೆಲವು ಸರಳ ಪರಿಹಾರಗಳನ್ನು ಕೂಡ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ಗುರುಜಿಯವರೊಂದಿಗೆ ನೇರವಾಗಿ ಭೇಟಿಯಾಗಬಹುದು ಅಥವಾ ದೂರವಾಣಿ ಸಂಖ್ಯೆ ಮುಖಾಂತರ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಅಕ್ಷಯ ತೃತೀಯದ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.